ಶ್ರೀಮದ್ ಭಗವದ್ಗೀತೆಯ ಉಪನಿಷತ್ತಿನ ಮೂರನೆಯ ಅಧ್ಯಾಯವು ಕರ್ಮಯೋಗವು. ಕರ್ಮಕ್ಕಿಂತಲೂ ಬುದ್ಧಿಯು ಶ್ರೇಷ್ಠ ಎಂಬುದ ನೀನು ಬೋಧಿಸಿದೆ. ಘೋರ ಕರ್ಮಗಳ ಜಾಲದಿ ನನ್ನನು ಏಕೆ ನೀನು ಸಿಲುಕಿಸುವೆ? ಗೊಂದಲಗೊಳಿಸುವ ಮಾತುಗಳಿಂದ ಬುದ್ಧಿಯ ನೀನು ಮೋಹಿಸಿರುವೆ. ಯಾವುದು ನಿಶ್ಚಿತ ಶ್ರೇಯಸ್ಕರವೋ ಅಂತಹ ಮಾತಾ ನೀನು ಬೋಧಿಸು. ಅರ್ಜುನನೇ ನನ್ನ ಮಾತನ್ನು ಕೇಳು, ಇರುವುದೆರಡು ನಿಷ್ಠೆಗಳು ಲೋಕದಿ. ಮೊದಲ ನಿಷ್ಠೆಯ ನಾನು ಹೇಳಿದೆ, ಜ್ಞಾನ ಕರ್ಮಗಳು ಉಳಿದ ಎರಡು ನಿಷ್ಠೆಗಳು. ಕರ್ಮವ ಮಾಡದೆ ದೊರಕದು ಸಿದ್ಧಿಯು, ಯೋಗ ನಿಷ್ಠೆಗೆ ಕರ್ಮವು ಬೇಕು. ಕರ್ಮವಿಲ್ಲದೆ ಇರದು ಸಾಂಖ್ಯವು, ಈ ಲೋಕದಲ್ಲಿ ಕರ್ಮವೇ ಮುಖ್ಯವು. ಕರ್ಮವ ಮಾಡದೆ ಯಾರೂ ಇರರು, ಇದರಲ್ಲಿ ಯಾವ ಸಂದೇಹ ಬೇಡ. ಕರ್ಮವೇ ಪ್ರಕೃತಿಯ ಮೂಲ ಗುಣ, ಇದರ ವಶವಾಗಿ ಮಾಡುವರು ಕರ್ಮವನು. ಹೊರಗಿಂದ್ರಿಯಗಳ ನಿಗ್ರಹ ಮಾಡುತ್ತ ಒಳಗೆ ವಿಷಯಗಳ ಯಾರು ಧ್ಯಾನಿಪರು? ಲೋಕದಿ ಅವರು ಮಿಥ್ಯಾಚಾರಿ ಎಂದು ಒಪ್ಪೆನು ನಾನು ಅಂಥವರ. ನನ್ನ ಮಾತುಗಳ ನೀನರಿಯಬೇಕು, ಇಂದ್ರಿಯ ನಿಗ್ರಹಿಸುವುದು ಅಗತ್ಯ. ಕರ್ಮ ಫಲದಿ ಆಸಕ್ತಿ ಇಲ್ಲದವ ಈ ಜಗದೊಳುವಾಗುವನು ಬಲು ಶ್ರೇಷ್ಠನು. ವಿಹಿತ ಕರ್ಮವನ್ನು ನೀನು ಮಾಡು, ಕರ್ಮವಿಲ್ಲದೆ ಬದುಕು ಅಸಾಧ್ಯ. ದೇಹ ನಿರ್ವಹಣೆಗೆ ಕರ್ಮ ಬೇಕು, ಕರ್ಮವಿಲ್ಲದ ಜಗದಿ ಜೀವಿಗಳೇ ಇಲ್ಲ. ಯಜ್ಞ ಮಾಡುವುದು ಕೂಡ ಕರ್ಮವೇ, ದೇವರ ಧ್ಯಾನವು ಕರ್ಮದ ಭಾಗವು. ಲೋಕವೇ ಬಂಧಿತ ಕರ್ಮ ಪಂಜರದಿ, ಮಾಡು ನೀ ಕರ್ಮವ ನಿರಾಸಕ್ತಿಯಿಂದ. ಪೂರ್ವದಿ ಯಜ್ಞ ಮಾಡಿದ ಪ್ರಜಾಪತಿ ಪ್ರಜೆಗಳಿಗೆ ಕರ್ಮ ತಿಳಿ ಹೇಳಿದನು, ನಾನು ಮಾಡಿ ಹೇ ಪುಣ್ಯ ಕರ್ಮವ ನೀವು ಮಾಡಿರಿ ಎಂದು ಬೋಧಿಸಿದ ಅವನು. ಯಾಗದಿಂದ ದೇವಗಣವ ಮೆಚ್ಚಿಸಿ ಅವರು ನೀಡುವರು ನಿಮಗೆ ಉನ್ನತಿಯ. ಅವರ ನೀವು ತೃಪ್ತಿ ಪಡಿಸಬೇಕು, ಇಹದ ಶ್ರೇಯಕ್ಕೆ ಇದುವೇ ಮಾರ್ಗವೋ. ಯಜ್ಞದಿಂದ ಸಂತೃಪ್ತ ದೇವಗಣ ಬೇಡದೆ ಭೋಗವ ಅವರು ನೀಡುವರು. ಅವರು ಕೊಟ್ಟಂಥ ಭೋಗ ಮಾರ್ಗವ, ಲೋಭವಿಲ್ಲದೆ ಅನುಭವಿಸುವುದು ಉಚಿತ. ಯಜ್ಞಾನ್ನ ಸೇವಿಸುವ ಭಕ್ತರು ಪಾಪಗಳಿಂದಲೇ ಮುಕ್ತರಾಗುವರು. ಉದರ ಪೋಷಣೆಗೆ ಅನ್ನವ ತಿನ್ನುವರು, ಪಾಪಗಳ ರಾಶಿಯ ಮತ್ತೆ ಪಡೆಯುವರು. ಜೀವಿಗಳಿಗೆಲ್ಲ ಅನ್ನವು ಬೇಕು, ಅನ್ನದ ಹುಟ್ಟು ಪರ್ಜನ್ಯದಿಂದ. ಪರ್ಜನ್ಯ ಬರುವುದು ಯಜ್ಞದಿಂದಲೇ, ಯಜ್ಞದ ಹುಟ್ಟು ಕರ್ಮಗಳಿಂದ.
ಕರ್ಮದ ಹುಟ್ಟು ವೇದದಿಂದಾದರೆ ಪರಬ್ರಹ್ಮನಿಂದ ವೇದವು. ಆದ್ದರಿಂದ ಸಕಲ ವ್ಯಾಪಿಯಾದ ಪರಮಾತ್ಮನಿರುವನು ಯಜ್ಞದೊಳಗೆ. ಸೃಷ್ಟಿಚಕ್ರವು ಮುಖ್ಯ ಪ್ರಾರ್ಥನೆ, ಬದುಕಬೇಕು ಅದಕ್ಕೆ ತಕ್ಕಂತೆಯೇ. ಇಂದ್ರಿಯ ಭೋಗಕ್ಕಾಗಿಯೇ ಬಾಳಿದರೆ ಪಾಪ ತುಂಬುವುದು ಅವರ ಬದುಕಿನಲ್ಲಿ. ಯಾರಾಗಿಹನು ಆತ್ಮರತನು ಇಲ್ಲಿ ಆತ್ಮತೃಪ್ತ ಆತ್ಮ ಸಂತುಷ್ಟನು, ಅವನಿಗಿಲ್ಲ ಕರ್ತವ್ಯದ ಹೊರೆಯು ಇರುವುದಿಲ್ಲ, ಅವನಿಗೆ ಅಧಿಪತ್ಯದ ಚೌಕಟ್ಟು. ಮಹಾಪುರುಷನಿಗೆ ಕರ್ಮ ನಿರ್ವಹಣೆ ಲೋಕದ ರೀತಿಯ ಕರ್ತವ್ಯ ಮಾತ್ರ, ಅವನು ಅದರಲ್ಲಿ ಸದಾ ನಿರ್ಲಿಪ್ತ ಜೀವಿಗಳೊಡನೆ ಹೊಂದನು ಸ್ವಾರ್ಥವನ್ನು. ಸತತ ಕರ್ಮ ನೀ ಮಾಡುತ್ತಿದ್ದರೂ ಫಲದ ವಿಷಯದಿ ಆಸಕ್ತಿ ಬೇಡ. ಇಂಥ ನಿರಾಸಕ್ತ ಕರ್ಮ ಮಾರ್ಗದಿ ಕರ್ಮಯೋಗಿ ಪಡೆವ ಪರಮಾತ್ಮನನ್ನು. ಜನಕನಂತಹ ಜ್ಞಾನಿಗಳು ಕೂಡ ಪಡೆದರು ಸಿದ್ಧಿಯನ್ನು ಕರ್ಮದಿಂದ. ಲೋಕ ಸಂಗ್ರಹ ಕಾರಣದಿಂದಾದರೂ ತೊಡಗು ನೀ ಕರ್ಮದಿ ಎಲೈ ಪಾರ್ಥನೆ. ಶ್ರೇಷ್ಠ ಪುರುಷರು ಹೇಗೆ ನಡೆವರು ಹಾಗೆ ನಡೆವರು ಜನಸಾಮಾನ್ಯರು. ದೊಡ್ಡವರ ನಡೆ ನುಡಿಯೇ ಮೇಲ್ಪಂಕ್ತಿ, ನಾಯಕರು ಇದನ್ನು ಅರಿತು ನಡೆಯಬೇಕು. ಪ್ರಾರ್ಥನೆ ಕೇಳೆನಗೆ ಮೂರು ಲೋಕದಿ ಮಾಡಲೇಬೇಕಾದ ಕರ್ಮವಿಲ್ಲ. ಪಡೆಯಬೇಕಾದ್ದು ಪಡೆಯಲಾಗದ್ದು ಏನಿಲ್ಲ, ಆದರೂ ತೊಡಗಿರುವೆ ಕರ್ಮದಲ್ಲಿ. ಪಾರ್ಥ ನಾನು ಕರ್ಮದಲ್ಲಿ ತೊಡಗಿದರೆ ತಪ್ಪು ಮಾದರಿಯು ಆಗಬಹುದು. ನನ್ನಂತೆಯೇ ಜನ ಕರ್ಮವ ಬಿಟ್ಟರೆ ಗೊಂದಲಗೊಳ್ಳುವುದು ಲೋಕದ ರೀತಿ ನೀತಿ. ಕರ್ಮವ ನಾ ಮಾಡದಿದ್ದರೆ ಕೇಳು ಭ್ರಷ್ಟರಾಗುವರು ಈ ಲೋಕದ ಜನ. ವರ್ಣ ಸಂಕರಕ್ಕೆ ಕಾರಣನಾಗಿ ಜನನಾಶಕ್ಕೆ ನಾನೇ ಹೊಣೆಯಾಗುವೆನು. ಕರ್ಮಾಸಕ್ತ ಅಜ್ಞಾನಿಗಳು ಹೇಗೆ ಕರ್ಮ ಮಾಡುವರೋ ಅವರಿಷ್ಟದಂತೆ, ಫಲ ಬಯಸದವರು ಕರ್ಮ ಮಾಡಬೇಕು, ಅದರಿಂದ ಉಳಿದು ಬೆಳೆವುದು ಈ ಲೋಕವು. ಪರಮಾತ್ಮನಲ್ಲಿ ಭಕ್ತಿ ಇಟ್ಟವರ ನಡೆ ನುಡಿ ಆದರ್ಶವಾಗಿರಬೇಕು. ಅವರು ಮಾಡುವ ವಿಹಿತ ಕರ್ಮಗಳು ಎಲ್ಲರ ಕರೆದೊಯ್ಯಲಿ ಮುಕ್ತಿಯೆಡೆಗೆ. ಪ್ರಕೃತಿ ಕಾರಣದಿ ಕರ್ಮ ನಡೆವುದು ಯಾರಿಗಿಹುದೋ ಅಹಂಕಾರದ ಮೋಹ. ತಿಳಿವರವರು ತಾನಧಿಪತಿ ಎಂದು, ಎಲ್ಲ ಕರ್ಮಗಳಿಗೂ ನಾನೇ ಕರ್ತೃವೆಂದು. ಗುಣಕರ್ಮಗಳ ವ್ಯತ್ಯಾಸವರಿತವ ಗುಣದಲೆ ಗುಣದಂತೆ ವರ್ತಿಸುವನು. ಕರ್ಮದಿ ಆಸಕ್ತಿಯವನಿಗಿಲ್ಲವೋ ಅರಿತಿರುವನು ಕರ್ಮದ ನೆಲೆಯ ರೂಪವನು. ಪ್ರಕೃತಿ ವಶದಿ ಕರ್ಮ ಮಾಡುವವರು ತಿಳಿಯದವರು ಎಂದು ಅದರ ಪರಿಯ. ಎಲ್ಲ ಬಲ್ಲ ಜ್ಞಾನಿಗಳೆಂದೆಂದು ಅವರ ವಿಮುಖವಾಗಿಸಬಾರದು ಕರ್ಮದಿಂದ. ಆಧ್ಯಾತ್ಮ ಬಲ್ಲ ಎಲೆ ಪಾರ್ಥ ನೀನು ನನಗೆ ಅರ್ಪಿಸು ಎಲ್ಲ ಕರ್ಮಗಳ ಆಸೆ ಮತ್ತು ಸಂತಾಪಗಳ ಬಿಡು. ಮಮತಾರಹಿತನಾಗಿ ಯುದ್ಧವ ಮಾಡು. ಅಸೂಯೆ ಇಲ್ಲದೆ ಶ್ರದ್ಧೆ
ಶ್ರದ್ಧೆಯ ತುಂಬಿ ಕರ್ಮವನ್ನು ಮಾಡುವರು ಮಿಗಿಲೆಂದಿಗೂ. ಕರ್ಮಗಳಿಂದ ಬಿಡುಗಡೆ ಪಡೆದು ತೊಡಗುವರವರು ನಿರ್ಲಿಪ್ತ ಕರ್ಮದಲ್ಲಿ. ಯಾರು ನನ್ನಲ್ಲಿ ದೋಷ ಎಣಿಸುವರೋ ಅವರು ಸತ್ಯದ ಹಾದಿ ತಪ್ಪುವರು. ಅಂಥ ಜನರು ಕಡು ಮೂರ್ಖರಾಗಿ ಹರು ಬದುಕಿನಲ್ಲಿ ಉದ್ಧಾರ ಅವರಿಗಿಲ್ಲ. ಅವರ ಪ್ರಕೃತಿಗೆ ಅನುಗುಣವಾಗಿ ಕರ್ಮ ಜರುಗುವವು ಎಲ್ಲ ಜೀವಿಯಲ್ಲಿ. ಪ್ರಕೃತಿಯಂತೆಯೇ ಜ್ಞಾನಿಯು ಕೂಡ ಕರ್ಮ ಮಾರ್ಗದಿ ನಡೆವುದು ಬದುಕರೀತಿ. ಇಂದ್ರಿಯಗಳು ರಾಗ ದ್ವೇಷದ ತವರು, ಇಂದ್ರಿಯಗಳೆಲ್ಲವೂ ಒಂದೇ ರೀತಿ ವಶವಾಗದಿರಬೇಕು ಈ ರಾಗ ದ್ವೇಷಕ್ಕೆ. ಆಗಲೇ ದೊರಕುವುದು ಮುಕ್ತಿಯ ದಾರಿ. ಗುಣವಿಲ್ಲದಿದ್ದರೂ ತನ್ನ ಧರ್ಮವೇ ಲೇಸು, ಸುಂದರವಿದ್ದರೂ ಬೇಡ ಪರಧರ್ಮ. ತನ್ನ ಧರ್ಮದೊಳೆ ಮಂದಗತಿ ಲೇಸು, ಪರಮ ಭೀಕರವು ಪರಧರ್ಮವು. ಯಾವುದರಿಂದ ಪ್ರೇರಿತರಾಗಿ ಪಾಪ ಕರ್ಮಗಳ ಮಾಡುವರು, ಇಚ್ಛೆ ಇರದ ಈ ಕರ್ಮಕ್ಕೆ ಹೊಣೆಯು ಯಾರು ಎಂಬುದು ತಿಳಿಯದಾಗಿದೆ. ಇದಕ್ಕೆಲ್ಲ ಕಾರಣ ಕಾಮ ಕ್ರೋಧವು, ರಜೋಗುಣದಿಂದ ಇವು ಉತ್ಪನ್ನವು. ಕೆಡುಕಾದುದು ಈ ಕಾಮದಾಸಕ್ತಿ, ಇಹಲೋಕದಲ್ಲಿ ಇದುವೇ ನರನ ವೈರಿ. ಅಗ್ನಿ ಆವರಿಸಿ ಹೊಗೆ ಮುಚ್ಚೋ ಹಾಗೆ ಕೊಳೆಯು ಕನ್ನಡಿಯ ಮುಚ್ಚುವಂತೆ, ತಾಯಿ ಗರ್ಭದಿ ಪೊರೆಯು ಮಗುವನ್ನು ಮುಚ್ಚುವ ಹಾಗೆ ಜ್ಞಾನವನ್ನು ಮುಚ್ಚಿದೆ ಕಾಮವಿಲ್ಲಿ. ಬುದ್ಧೇಂದ್ರಿಯ ಮನ ಮೂರನು ಕರೆವರು ಲೋಕದಿ ಕಾಮಕ್ಕೆ ತವರು ಎಂದು. ಲೋಕದಿ ಜೀವಿಗಳ ಜ್ಞಾನವನ್ನು ಕಾಮ ಆವರಿಸುವುದು ಈ ಮೂರರಿಂದಲೇ. ಹೀಗಾಗಿ ನನ್ನ ನುಡಿಯ ನೀ ಕೇಳಿ ದಮನಿಸು, ಎಲ್ಲ ಇಂದ್ರಿಯಗಳ ಜ್ಞಾನ ವಿಜ್ಞಾನವನು ಬಿಡದ ವೈರಿ, ಕಾಮವನು ನೀನು ಮೊದಲು ಗೆಲ್ಲು. ದೇಹಕ್ಕಿಂತ ಇಂದ್ರಿಯ ಮಿಗಿಲೆನುವರು, ಇಂದ್ರಿಯಕ್ಕಿಂತಲೂ ಮನವು ಶ್ರೇಷ್ಠವು. ಅಂಥ ಮನಕ್ಕಿಂತ ಶ್ರೇಷ್ಠವು ಬುದ್ಧಿಯು, ಬುದ್ಧಿಗಿಂತಲೂ ಶ್ರೇಷ್ಠವು ಆತ್ಮತತ್ವವು. ಬುದ್ಧಿಗಿಂತ ಮಿಗಿಲಾದ ಆತ್ಮವಾರಿತು ಕೊಸ್ಥಿರಗೊಳಿಸು ಆತ್ಮವನು ಆತ್ಮದಿಂದ. ಮಹಾಬಾಹು ದೃಢವಾದ ನಿಶ್ಚಯದಿ ಕಠಿಣವಾದ ಕಾಮವನು ಜಯಿಸು ನೀನು. ಇಲ್ಲಿಗೆ ಬ್ರಹ್ಮವಿದ್ಯೆಯ ಯೋಗಶಾಸ್ತ್ರದ ಶ್ರೀಕೃಷ್ಣಾರ್ಜುನರ ಸಂವಾದದ ಶ್ರೀಮದ್ ಭಗವದ್ಗೀತೋಪನಿಷತ್ತಿನ ಮೂರನೆಯ ಅಧ್ಯಾಯದ ಕರ್ಮಯೋಗವು ಸಂಪನ್ನವಾಯಿತು.